ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಡಬಲ್ ಎಕ್ಸ್ಪೈರಿ ಆಗಿರುವಂಥ ದಿನ ನೋಡಿ ಮಾರ್ಕೆಟ್ ಚೆನ್ನಾಗಿ ಗೂಗ್ಲಿ ಆಗ್ತಾಯಿದೆ ಯಾವತ್ತು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತ ಅನ್ಕೊಂತೀವೋ ಮಾರ್ಕೆಟ್ ಇವತ್ತು ಏನಾದರೂ ಮಾಡ್ಬೋದು ಅಂತಂದರೆ ಅವತ್ತು ಸೈಲೆಂಟ್ ಆಗಿರ್ತಾ ಇದೆ ಉದಾಹರಣೆಗೆ ಹಿಂಡನ್ ರಿಪೋರ್ಟ್ ಬಂದಿತ್ತು ಸೋಮವಾರ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟಲ್ಲಿ ನಾವು ನೆಗೆಟಿವ್ ರಿಯಾಕ್ಷನ್ ಬರ್ಬೋದು ಅಂತ ಅವತ್ತು ಪಾಸಿಟಿವ್ ಆಗಿದ್ದು ನಿನ್ನೆ ನೆಗೆಟಿವ್ ರಿ ರಿಯಾಕ್ಷನ್ನ ಕೊಡ್ತು ಇವತ್ತು ಡಬಲ್ ಎಕ್ಸ್ಪೈರಿ ಒಂದು ತುಂಬ ಒಂದು ಟ್ರೆಂಡಿಂಗ್ ದಿನ ಆಗಿರ್ಬೋದು ಅಂತ ಯೋಚನೆ ಮಾಡಿದ್ರೆ ಇವತ್ತು ಸೈಡ್ ವೈಸ್ ಆಗಿ ಉಳ್ಕೊಂಡಿದೆ ಸೊ ತೀರ್ಮಾನನ ಶುಕ್ರವಾರಕ್ಕೆ ಬಿಟ್ಟಿದೆ ಸೊ ಮಾತಾಡ್ತಾ ಹೋಗೋಣ ಅದೆಲ್ಲದ್ರ ಬಗ್ಗೆ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಟಿ ಸಿ ಎಸ್ ಅಂತ ಕಾಣಿಸುತ್ತೆ ಟೂ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಕ್ಯಮೆಂಟ್ ಬಂದಿದೆ ಐಟಿ ಸೆಕ್ಟರ್ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು ಮೋಸ್ಟ್ಲಿ ನ್ಯಾಸ್ಡಾಕ್ ಅಲ್ಲಿ ಸ್ವಲ್ಪ ರಿಕವರಿ ಬಂದಿರಬೇಕು ಅನ್ಸುತ್ತೆ ಅದೇ ರೀತಿ ಟಾಪ್ ಲೂಸರ್ ಅಂತ ನಾವು ಇವತ್ತು ನೋಡೋದಾದ್ರೆ ಡಿ ವಿ ಸ್ಲಾಬ್ಸ್ ಅಂತ ಕಾಣಿಸುತ್ತೆ ಫೋರ್ ಪರ್ಸೆಂಟ್ ಬಂದಿದೆ ಯಾಕಂದ್ರೆ ಒಂದು ಒಂದು ವಾರ ಹದಿನಿಂದ ಒಂದು ಐದು ಸಾವಿರ ಟಾಪ್ ಲೆವೆಲ್ ಅಲ್ಲಿ ನಿಂತಿತ್ತು ಅಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆದಂಗೆ ಕಾಣಿಸ್ತಾ ಇದೆ ಒಳ್ಳೆ ರ್ಯಾಲಿ ಆಗಿತ್ತು ಡಿ ವಿ ಸ್ಲ್ಯಾಬ್ಸ್ ಅಲ್ಲಿ ಅಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಆಗ್ತಾ ಇರಬಹುದು ಸೊ ಫೋರ್ ಪರ್ಸೆಂಟ್ ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ ಗಳಲ್ಲಿ ರಿಸಲ್ಟ್ಸ್ ಇತ್ತು ಉದಾಹರಣೆಗೆ ಹೀರೋ ಮೋಟರ್ ಕಾಪ್ ಅಲ್ಲಿ ಇವತ್ತು ರಿಸಲ್ಟ್ಸ್ ಬಂದಿತ್ತು ಅದೇ ಎಲ್ ಅಲ್ಲಿ ರಿಸಲ್ಟ್ ಬಂದಿತ್ತು ನೈಕಾದಲ್ಲಿ ರಿಸಲ್ಟ್ ಬಂದಿತ್ತು ಸುಮಾರು ಕಂಪ್ನಿಗಳಲ್ಲಿ ಇವತ್ತು ರಿಸಲ್ಟ್ ಬಂದಿದೆ ಜೊತೆಗೆ ಸ್ಟೀಲ್ ಸೆಕ್ಟರ್ಗೆ ಒಂದು ಸುದ್ದಿ ಕೂಡ ಇದೆ ಜೆ ಜಿಂದ ಸ್ಟೀಲ್ ಬಗ್ಗೆ ಒಬ್ಬರು ಕೇಳಿದ್ರೆ ಅದನ್ನ ಕವರ್ ಮಾಡಬೇಕಾದ್ರೆ ಮಾತಾಡ್ತಾ ಹೋಗೋಣ ಸೊ ಟ್ರೇಡ್ ಯಾವ ರೀತಿ ಆಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ ನಿಫ್ಟಿನಲ್ಲಿ ಇವತ್ತು ನೋಡಿ ಅದೇ ಝೋನಲ್ಲಿ ಓಪನ್ ಆಗಿದೆ ಅಂದರೆ ಒಂದು ಗ್ಯಾಪ್ ಓಪನಿಂಗ್ ಆಗಿದೆ ನೆನ್ನೆ ಏನಂತ ಮಾತಾಡಿದ್ವಿ ಒಂದು ದೊಡ್ಡದಾಗಿ ಮೂಮೆಂಟ್ ಆಗಿದೆ ಇನ್ ಕೇಸ್ ಅಂದ್ರೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದ್ರೆ ನಾಳೆ ಇಮಿಡಿಯೇಟ್ ಆಗಿ ಪಿ ಕಡೆ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು ಯಾಕೆಂತಂದ್ರೆ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು ಒಂದು ಪುಲ್ ಬ್ಯಾಕ್ ಬರ್ಬೋದು ಬಿಕಾಸ್ ಒಂದು ದೊಡ್ಡ ಪ್ರಾಫಿಟ್ ಅಲ್ಲಿ ಆಲ್ರೆಡಿ ಕೂತಿರೋರು ಓಪನಿಂಗ್ ಅಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಫಿಟ್ ಆಡ್ ಆಯಿತು ಅಂತಂದ್ರೆ ಎಕ್ಸಿಟ್ ಮಾಡಕ್ಕೆ ನೋಡ್ತಾರೆ ಅಲ್ಲಿಂದ ವಾಪಸ್ ರಿಕವರಿ ಬರಬಹುದು ಅಂತ ಮಾತಾಡಿದ್ವಿ ಇವತ್ತೇನಾಯಿತು ಗ್ಯಾಪ್ ಆಫ್ ಓಪನಿಂಗ್ ಆಯ್ತು ಗ್ಯಾಪ್ ಆಫ್ ಓಪನಿಂಗ್ ಫಸ್ಟ್ ಬಾರಲ್ಲೇ ಸೆಲ್ಲಿಂಗ್ ಬಂತು ಆ ಫಸ್ಟ್ ತರ್ಟಿ ಮಿನಿಟ್ಸ್ ಬಾರಲ್ಲಿ ಏನು ಮಾಡಿದ್ಯೋ ಇಡೀ ದಿನ ಆ ಕ್ಯಾಂಡ್ಲಲ್ಲೇ ಮುಗಿಸಿದೆ ನೋಡಿ ಸೊ ಈ ರೀತಿ ಇದ್ದಾಗ ನಾವು ಇಲ್ಲಿಂದ ಪುಲ್ ಬ್ಯಾಕ್ ಬರುತ್ತೆ ಶಾರ್ಟ್ ಕವರಿಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ನೋಡಿ ಇಲ್ಲಿ ಒಂದು ಪಾಸ್ ಆಗ್ತಿದೆ ಅಂತಂದಾಗ ಇಲ್ಲಿನ ಮತ್ತೆ ಸೆಕೆಂಡ್ ಅಲ್ಲಿ ಕೆಳಗಡೆನೆ ಬರ್ಬೋದು ಅನ್ನೋ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಮಾರ್ಕೆಟ್ಟು ಏನೂ ಒಂದು ತೀರ್ಮಾನ ಕೊಡ್ತಿಲ್ಲ ಅಲ್ಲೇ ಫ್ಲಾಟ್ ಆಗಿ ಮುಗಿಸಿದೆ ಕಾರಣ ಏನು ಇವತ್ತು ಒಂದು ಇಂಪಾರ್ಟೆಂಟು ನೋಡಿ ನಾಳೆ ಇದಿದೆ ಮಾರ್ಕೆಟ್ ರಜೆ ಇದೆ ಹೆಂಗಿದ್ರು ಗೊತ್ತಿದೆ ಇದು ಬಿಟ್ಟರೆ ನೆಕ್ಸ್ಟ್ ರಜೆ ನಮಗೆ ಅಕ್ಟೋಬರ್ ಸೆಕೆಂಡ್ ಇನ್ನು ನಾಲ್ಕು ರಜೆ ಅಷ್ಟೇ ಈ ವರ್ಷದಲ್ಲಿ ಇನ್ನೆಲ್ಲ ರಜೆಗಳನ್ನು ಮುಗಿಸ್ಬಿಟ್ಟಿದ್ವಿ ಆದರೆ ಇದು ಎಕನಾಮಿಕ್ ಕ್ಯಾಲೆಂಡರ್ ಸಿಗುತ್ತೆ ನಿಮಗೆ ಇಲ್ಲಿ ನೋಡ್ತಾ ಹೋಗೋದಾದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ನೀವೇನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತೀವಿ ಅದರದ್ದು ಡೇಟಾ ಹೊರಬರೋದಿದೆ ಇವತ್ತು ಸೊ ಯೂಜಲಿ ಇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಹೆಡ್ಲೈನ್ಸ್ ಅಲ್ಲಿ ಬರೋದು ಇದು ನಾರ್ಮಲ್ ಇನ್ ರಿಟೇಲ್ ಇನ್ಫ್ಲೇಷನ್ ಯಾವುದು ಅಂತ ಹೇಳ್ಬಿಟ್ಟು ಇದು ಬರ್ತಾ ಹೋಗುತ್ತೆ ನೋಡಿ ತ್ರೀ ಪರ್ಸೆಂಟ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದಾರೆ ಸುಮಾರು ಬ್ರೋಕರೇಜ್ ಹೌಸು ಇವರು ಎಲ್ಲರೂ ಕೂಡ ಆದರೆ ಅಕಸ್ಮಾತ್ ತ್ರೀ ಪರ್ಸೆಂಟ್ಗಿಂತ ಜಾಸ್ತಿ ಬಂತು ಅಂದರೆ ಇನ್ಫ್ಲೇಷನ್ನು ಯು ಎಸ್ ಅಲ್ಲಿ ಮಾರ್ಕೆಟಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ತ್ರೀ ಪರ್ಸೆಂಟ್ಗಿಂತ ಕೆಳಗಡೆ ಬರ್ತು ಏನು ತ್ರೀ ಪಾಯಿಂಟ್ ಟೂ ಪಾಯಿಂಟ್ ನೈನ್ ಟು ತ್ರೀ ಪರ್ಸೆಂಟ್ ನಾನು ಯಾವ್ರೇಜ್ ತ್ರೀ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ಫ್ಲೇಷನು ಸರ್ಪ್ರೈಸಿಂಗ್ ಅಲ್ಲಿ ಏನಾದರೂ ಟೂ ಪಾಯಿಂಟ್ ಏಟ್ ಟು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಈ ರೀತಿ ಬಂದ್ಬಿಡ್ತು ಅಂತಂದ್ರೂ ಕೂಡ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಬರುತ್ತೆ ಜೊತೆಗೆ ರೇಟ್ ಕಟ್ಟು ನೋಡಿ ಆಲ್ರೆಡಿ ನಾನು ಮೊನ್ನೆ ವೀಡಿಯೋದಲ್ಲಿ ಮಾಡಿದ್ದೆ ಆ ವೀಡಿಯೋ ಕೆಲವರು ನೋಡಲಿಲ್ಲ ಅಂತಂದರೆ ನಾನೊಂದು ಕ್ಲಿಪ್ ಮಾಡಿಬಿಟ್ಟು ಹಾಕ್ತೀನಿ ನಾನು ಅದರಲ್ಲಿ ನಾವು ಯು ಎಸ್ ಯಾವ ರೀತಿ ಇಂಟ್ರೆಸ್ಟ್ ರೇಟ್ನ ಇಟ್ಟಿದ್ರು ಜೊತೆಗೆ ಇನ್ ನಿಫ್ಟಿ ಪಿ ವ್ಯಾಲ್ಯೂಷನ್ ಎಲ್ಲ ಮಾತಾಡಿದ್ವಿ ಸೊ ಇದೇ ಲಾಂಗೆಸ್ಟ್ ಟೈಮ್ ಅಂತ ಅನ್ಸುತ್ತೆ ಒಂದು ಆ ಒಂದು ಲೆವೆಲಲ್ಲಿ ಇಂಟ್ರೆಸ್ಟ್ ರೇಟ್ನ ಇಟ್ಟಿರುವಂತದ್ದು ಸೊ ಪಾಯಿಂಟ್ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಮಾರ್ಕೆಟ್ ಒಂದು ಪಾಯಿಂಟ್ ಟು ಫೈವ್ ಬೇಸಿಸ್ ಪಾಯಿಂಟ್ಸ್ ಒಂದು ಸ್ವಲ್ಪ ಕಟ್ ಸಿಗ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಜೊತೆಗೆ ಮುಂದೆ ಸೆಪ್ಟೆಂಬರ್ ಅಲ್ಲಿ ಅದನ್ನ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದ್ರ ಜೊತೆಗೆ ನೆಕ್ಸ್ಟ್ ಪ್ಲಾನ್ ಏನಿದೆ ಈ ವರ್ಷದಲ್ಲಿ ಯಾವ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ ನೆಕ್ಸ್ಟ್ ಏನು ಪ್ಲಾನ್ ಇದೆ ಇನ್ಫ್ಲೇಷನ್ ಅಂತ ಏನು ಕಾಮೆಂಟ್ರಿ ಕೊಡ್ತಾರೆ ಪವೆಲ್ ಅವರು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಹೈ ಹೈ ಇಂಪಾರ್ಟೆನ್ಸ್ ಆಗಿರುತ್ತೆ ಈವೆಂಟು ಇವತ್ತು ಆಗ್ತಾಯಿದೆ ಇದನ್ನು ಇಂಪ್ಯಾಕ್ಟ್ ಮಾಡಕ್ಕೆ ನಾಳೆ ನಮ್ಮ ಮಾರ್ಕೆಟ್ ಓಪನ್ ಇರೋದಿಲ್ಲ ನಾಳೆದು ಸಂಜೆ ಯು ಎಸ್ ಮಾರ್ಕೆಟ್ ಏನಾಗುತ್ತೆ ಅದು ನೋಡ್ಕೊಳ್ತೀವಿ ಗ್ಲೋಬಲ್ ಮಾರ್ಕೆಟ್ ಏನಾಗುತ್ತೆ ಅದೆಲ್ಲ ನೋಡಿಕೊಂಡು ನಾಡಿದ್ದು ಓಪನ್ ಆಗ್ತೀವಿ ಸೊ ರಜೆ ಬಂದಿದೆ ವೀಕ್ ಡೇನಲ್ಲಿ ಮಧ್ಯದಲ್ಲಿ ಸೊ ಅಪ್ ಅಥವಾ ಗ್ಯಾಪ್ ಡೌನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಯಾವತ್ತು ಶುಕ್ರವಾರ ಸೊ ನೋಡ್ತಾ ಹೋಗೋದಾದ್ರೆ ಯಾವ ರೀತಿ ಆಗ್ಬೋದು ಅಂತ ನೋಡಿ ಇವಾಗ ನಿಫ್ಟಿನಲ್ಲಿ ಈ ಟ್ರೆಂಡ್ ಲೈನ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ ಈ ಝೋನಿಗೆ ಬಂದುಬಿಟ್ಟು ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಎಲ್ಲ ಆಯ್ತಲ್ಲ ಅವತ್ತು ಎನ್ ಕ್ಯಾರಿ ಟ್ರೇಡ್ ಜಪಾನ್ದು ಇದೆಲ್ಲ ಆಯ್ತಲ್ಲ ಅದಾದ್ಮೇಲೆ ಆಗಿರುವಂಥದ್ದು ಗ್ಯಾಪ್ನ ನಾವು ಫಿಲ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ ಅಪ್ವರ್ಡ್ ಅಲ್ಲಿ ಒಂದು ಚಾನಲ್ ಅಲ್ಲಿ ಹೋಗ್ತಾ ಇದೆ ಕೆಳಗಡೆ ಒಂದು ಚಾನಲ್ ಅಂತ ನೀವು ಅಬ್ರ್ವ್ ಮಾಡಬಹುದು ಆದರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ ಯಾವ ಯಾವಾಗ ಈ ಚಾನಲ್ನ ಬಾಟಮಿಗೆ ಬಂದಿದೆಯೋ ಅಲ್ಲಿಂದ ಇಮಿಡಿಯೇಟ್ ಆಗಿ ರಿಕವರಿ ಬಂದಿದೆ ನೋಡಿ ಇಲ್ಲಿ ಬಂದು ಕ್ಲೋಸಿಂಗ್ ಆಗಿತ್ತು ಆ ಝೋನ್ ಹತ್ತಿರ ಬಂದಿತ್ತು ಮಾರದಿನ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ ವಾಪಸ್ ಅಲ್ಲಿಗೆ ಬಂದು ಟೆಸ್ಟ್ ಆಗುತ್ತೆ ಮತ್ತೆ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ ವಾಪಸ್ ನೋಡಿ ಅದೇ ಝೋನ್ ಹತ್ರ ಬಂದಾಗೆಲ್ಲ ಏನಾಗುತ್ತೆ ಗ್ಯಾಪ್ ಓಪನಿಂಗ್ ಇದೆ ಒಂದು ಕೋ ಇನ್ಸಿಡೆನ್ಸ್ ಅಂತ ನೀವು ನೋಡಿದ್ರೆ ಹೋದ ಶುಕ್ರವಾರ ಅಂದ್ರೆ ಒಂಬತ್ತನೇ ತಾರೀಕು ಕ್ಲೋಸಿಂಗ್ ಆಗಿತ್ತು ಗುರುವಾರ ಎಂಟನೇ ಒಂಬತ್ತನೇ ತಾರೀಕು ಅಂತ ಆವಾಗ ನೋಡಿ ಗುರುವಾರ ಆಗಿ ಶುಕ್ರವಾರ ಆಗೋಷ್ಟೊತ್ತಿಗೆ ಮಾರ್ಕೆಟ್ ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂದ್ರೆ ಆ ವೀಕ್ ಮುಗಿಸೋಷ್ಟೊತ್ತಿಗೆ ಮೇಲ್ಗಡೆ ಹೋಗ್ಬಿಟ್ಟು ಕ್ಲೋಸ್ ಮಾಡಿತ್ತು ಮಾರ್ಕೆಟ್ ಬಾಟಮಲ್ಲಿ ಬಂದಿದ್ದ ಸೊ ಈಗ ಅದೇ ರೀತಿಯಾಗಿದೆ ಗುರುವಾರ ಇಲ್ಲ ಶುಕ್ರವಾರ ಸೊ ಮತ್ತೆ ಗ್ಯಾಪ್ ಓಪನಿಂಗ್ ಆಗುತ್ತಾ ಆದ್ರೆ ಇಪ್ಪತ್ನಾಲ್ಕು ಸಾವಿರದ ನಾನೂರು ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಾಳೆ ಪ್ರೈಜೆಕ್ಷನ್ ಇವತ್ತು ಕೌಂಟ್ ಮಾಡ್ಕೊಂಡು ಇವತ್ತು ಯು ಎಸ್ ಪ್ರೈಜೆಕ್ಷನ್ ಏನಾಗುತ್ತೆ ನಾಳೆ ಏನಾಗುತ್ತೆ ಮಾಡ್ಕೊಂಡು ಓಪನ್ ಆಗುತ್ತೆ ಒಂದು ಟಿಪಿಕಲ್ ಬಸ್ ಸ್ಟ್ಯಾಂಡ್ ಆಗಿದೆ ಸೊ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಇವತ್ತೇ ಬ್ರೇಕೌಟ್ ಅಥವಾ ಬ್ರೇಕ್ ಡೌನ್ ಆಗಿದ್ರೆ ಮಾರ್ಕೆಟಲ್ಲಿ ಒಂದು ಜಡ್ಜ್ಮೆಂಟ್ ಇದೆ ಅಂತ ಹೇಳ್ಬೋದು ಈ ಟ್ರೆಂಡ್ ಲೈನ್ ಬಿಟ್ಟು ಬಂದಿದೆ ಅಂದರೆ ಕೆಳಗಡೆ ಹೋಗುತ್ತೆ ಅಂತ ನೋಡಿ ಸ್ವಲ್ಪ ಈ ನೋಡ್ತಾ ಹೋಗೋದ್ರೆ ನನಗೆ ಈಗಲೂ ಕೂಡ ವೀಕ್ ಅಂತಲೇ ಕಾಣಿಸುತ್ತೆ ಇದನ್ನ ನಾವು ಬೇರೆ ಫ್ಲಾಗ್ ಅಂತ ಓದ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ದೊಡ್ಡದಾಗ ಒಂದು ಮೂಮೆಂಟ್ ಆಗಿತ್ತಲ್ಲ ಈ ಮೊಮೆಂಟ್ಗೆ ಈಗ ಕ್ಲೀನಾಗಿ ಒಂದು ಬೇರೆಷ್ಟು ಚಾನಲ್ ಮಾಡ್ತಾ ಇದೆ ಇಲ್ಲಿ ಬೇರೆಷ್ಟು ಫ್ಲ್ಯಾಗ್ ಪ್ಯಾಟರ್ನ್ ಇದು ನಾನು ಕೆಳಗಡೆ ಬರ್ತಾ ಹೋಗಿತ್ತು ಅಂದರೆ ತುಂಬ ದೊಡ್ಡ ಫಾಲು ಥಿಯರಿ ಹೇಳ್ತಾ ಹೋಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿ ಏನು ಫಾಲ್ ಬಂದಿತ್ತಲ್ಲ ಸರಿ ಸುಮಾರು ನಾಲ್ಕರಿಂದ ಐದು ಪರ್ಸೆಂಟ್ ಫಾಲು ಅಷ್ಟು ದೊಡ್ಡ ಫಾಲ್ ಇಲ್ಲಿಂದ ಇಲ್ಲಿ ಬರುತ್ತೆ ಅಂತ ಅಲ್ಲಿ ತನಕ ಬರುತ್ತೆ ಅಂತಂದರೆ ಇಲ್ಲಿ ತನಕ ಬಂದ್ಬಿಡುತ್ತೆ ಹೆಚ್ಚು ಕಮ್ಮಿ ಇಪ್ಪತ್ತ್ ಸಾವಿರ ಲೆವೆಲ್ಗಳು ಬಂದ್ರುನು ಆಶ್ಚರ್ಯ ಯಾಕಂದರೆ ಇಪ್ಪತ್ತೈದು ಸಾವಿರದ ಇನ್ನೂರಿಂದ ಇಪ್ಪತ್ತ್ನಾಲ್ಕು ಸಾವಿರ ಹೆಚ್ಚು ಕಮ್ಮಿ ಒಂದು ಸಾವಿರ ಪಾಯಿಂಟ್ ಬಂದಿದ್ದು ಸೊ ಇಲ್ಲಿಂದ ಒಂದು ಸಾವಿರ ಪಾಯಿಂಟ್ಸ್ ಅಂದರೆ ಮತ್ತೆ ನಮಗೆ ಇಪ್ಪತ್ತ್ ಸಾವಿರದ ಇನ್ನೂರು ಇಪ್ಪತ್ತ್ ಸಾವಿರ ಲೆವೆಲ್ಗಳು ಬರುತ್ತೆ ಅಂತ ಥಿಯರಿ ಹೇಳ್ತಾ ಹೋಗುತ್ತೆ ಅಲ್ಲಿ ನೋಡಿ ಇಂಪಾರ್ಟೆಂಟ್ ಆಗಿ ಆಕ್ಷನ್ ಕೂಡ ಇದೆ ಇಪ್ಪತ್ತ್ ಸಾವಿರ ಐನೂರು ಇಪ್ಪತ್ತ್ ಸಾವಿರದ ಇನ್ನೂರು ಈ ಝೋನಲ್ಲಿ ಗೊತ್ತಿಲ್ಲ ಲಾಂಗ್ ಸ್ಟೋರಿ ಆಯ್ತು ಆ ರೀತಿ ಆಗುತ್ತಾ ಏನು ಅನ್ನೋದು ಗೊತ್ತಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಯಾವ ಯಾವ ಒಳ್ಳೆ ವ್ಯಾಲ್ಯೂಷನ್ ಬಟ್ ಸದ್ಯಕ್ಕಂತೂ ಮಾರ್ಕೆಟ್ ಈ ನ ಬಿಟ್ಟು ಹೋಗಿಲ್ಲ ಇದನ್ನ ಬಿಟ್ಟು ಮೇಲ್ಗಡೆ ಹೋದ್ರೆ ಓಕೆ ಬೇರೆ ಫ್ಲಾಗ್ ಪ್ಯಾಟರ್ನ್ ಫೇಲ್ಯೂರ್ ಆಗಿದೆ ಅಂತ ಓದ್ಬೋದು ಇಲ್ಲ ಅಂದ್ರೆ ಅಲ್ಲಿ ತನಕ ಕೆಳಗಡೆ ಮಾರ್ಕೆಟ್ ಇರೋ ತನಕ ನಾವು ಇಲ್ಲಿ ಒಂದು ಬೇರೆ ಫ್ಲಾಗ್ ಪಾಸಿಬಿಲಿಟಿ ಇದೆ ಅಂತಾನೆ ಓದಬೇಕು ಅದಕ್ಕೆ ಪೂರಕವಾಗಿ ನ್ಯೂಸ್ ಏನು ಬರುತ್ತೋ ಅಥವಾ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೋ ಅದು ಗೊತ್ತಿಲ್ಲ ಬಟ್ ಆ ಪ್ಯಾಟರ್ನ್ ಅಂತೂ ಕಾಣಿಸ್ತಾ ಇದೆ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ ಮಾರ್ಕೆಟ್ ಬಟ್ ಶುಕ್ರವಾರಕ್ಕೆ ಯಾವ ರೀತಿ ಆಗುತ್ತೆ ಅನ್ನೋದು ಈಗ ರೀಸೆಂಟ್ ಬೆಳವಣಿಗೆ ಆಗುತ್ತೆ ಸೊ ಶುಕ್ರವಾರದಲ್ಲಿ ಇಲ್ಲಿಂದ ಬೌನ್ಸ್ ಆಯಿತು ಅಂದರೆ ನೋಡಿ ಹಿಸ್ಟಾರಿಕಲ್ ಎವಿಡೆನ್ಸ್ ಇಲ್ಲಿ ಬೌನ್ಸ್ ಆಗಿರೋದಿದೆ ಆ ರೀತಿ ಬೌನ್ಸ್ ಆಯ್ತು ಅಂದರೆ ವಾಪಸ್ ನಮಗೆ ಈ ಚಾನಲ್ನ ಟಾಪಿಕ್ ಅಂದರೆ ಮತ್ತೆ ಇಪ್ಪತ್ನಾಲ್ಕು ಸಾವಿರದ ಐನೂರ ಹತ್ತಿರಕ್ಕೆ ಹೋಗ್ಬೋದು ಅಂದರೆ ಒಂದೇ ಸಲ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ಹೇಗೆ ಶುಕ್ರವಾರ ತುಂಬ ದೊಡ್ಡ ಗ್ಯಾಪ್ ಓಪನಿಂಗ್ ಆಯಿತು ಇನ್ನೂರು ಮುನ್ನೂರು ಪಾಯಿಂಟ್ಗಳು ಓಪನಿಂಗ್ ಆಯ್ತು ಅಂದರೆ ಏನು ಟ್ರೇಡ್ ಇರೋದಿಲ್ಲ ಬೆಸ್ಟ್ ಟ್ರೇಡ್ ಇದೇ ಝೋನಲ್ಲಿ ಅಪ್ಪಿ ತಪ್ಪಿ ಏನಾದ್ರು ಮಾರ್ಕೆಟ್ ಓಪನ್ ಆಗಿ ನಮಗೆ ಮೇಲ್ಗಡೆ ಹೋಗ್ತೀನಿ ಅಂದರೆ ಮೇಲ್ಗಡೆ ಟ್ರೇಡ್ ಮಾಡ್ಬೋದು ಇಲ್ಲ ಕೆಳಗಡೆ ಬರ್ತಿದೆ ಅಂದರೆ ಖಂಡಿತ ಮತ್ತೆ ನಾವು ಇಪ್ಪತ್ನಾಲ್ಕು ಸಾವಿರ ಅಟೆಂಡ್ ಮಾಡ್ಬೋದು ತುಂಬ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಶುಕ್ರವಾರ ಇಪ್ಪತ್ನಾಲ್ಕು ಸಾವಿರ ಲೆವೆಲ್ ಇದು ಹತ್ತಿರ ಓಪನ್ ಆಯಿತು ಅಂದರೆ ಇಲ್ಲಿ ಇಮಿಡಿಯೇಟಾಗಿ ಒಂದು ಸಪೋರ್ಟ್ ಇರೋದ್ರಿಂದ ಒಂದು ಸಣ್ಣ ಪುಲ್ ಬ್ಯಾಕ್ ಬಂದು ಆಮೇಲೆ ಏನು ಮಾಡುತ್ತೆ ನೋಡ್ತಾ ಹೋಗಬೇಕಾಗುತ್ತೆ ನೋಡಿ ಒಂದು ದೊಡ್ಡದಾಗಿ ಫಾಲ್ ಆಗಿದೆ ಫಾಲ್ ಫಾಲ್ ಆಗಿಬಿಟ್ಟು ಪಾಸ್ ಆಗಿದೆ ಇಲ್ಲಿಂದ ಬಂತು ಅದು ಒಂದು ದೊಡ್ಡ ಫಾಲ್ ಆಗಿರುತ್ತೆ ವಾಪಸ್ ಬಂದ್ರೆ ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿರೋದಿಲ್ಲ ಒಂದು ಶಾರ್ಟ್ ಕವರಿಂಗ್ ಆಗುತ್ತೆ ಅಂತ ಬಟ್ ಇಲ್ಲಿಂದ ಫಾಲ್ ಬಂತು ಅಂತಂದ್ರೆ ಫಾಲ್ ಸ್ವಲ್ಪ ದೊಡ್ಡ ಫಾಲ್ ಆಗಿರುತ್ತೆ ಈ ಸಲ ಇಪ್ಪತ್ನಾಲ್ಕು ಸಾವಿರನ ಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಬಂದಿದೆ ಒಂದು ದೊಡ್ಡದಾಗಿ ಫಾಲ್ ಬಂದಿದೆ ಅಲ್ಲಿ ಪಾಸ್ ಆಗ್ತಾ ಇದೆ ಪಾಸ್ ಆಗ್ಬಿಟ್ಟು ಕಂಟಿನ್ಯೂಷನ್ ಆದ್ರೆ ಅದು ಇನ್ನೂ ತುಂಬಾ ದೊಡ್ಡದಾಗಿ ಕಂಟಿನ್ಯೂನ್ ಆಗುವಂತ ಸಾಧ್ಯತೆ ಇರುತ್ತೆ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಏನು ಅಂತ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಿ ಇವತ್ತು ಎಂತ ದೊಡ್ಡ ಬಸ್ ಸ್ಟ್ಯಾಂಡು ಇಡೀ ದಿನ ಬಸ್ ಸ್ಟ್ಯಾಂಡ್ ಕರೆಕ್ಟಾ ಇವತ್ತು ನಲವತ್ತೊಂಬತ್ತು ಸಾವಿರದ ಏಳುನೂರಲ್ಲಿ ಬ್ಯಾಂಕ್ ನಿಫ್ಟಿದ ಎಕ್ಸ್ಪೈರಿ ಆಗಿತ್ತು ನಲವತ್ತೊಂಬತ್ತು ಸಾವಿರದ ಏಳ್ನೂರು ಸ್ಟ್ರಾಡಲ್ಲ ಮಾಡಿದ್ದೆ ಬಟ್ ಮಧ್ಯದಲ್ಲಿ ಎಕ್ಸಿಟ್ ಮಾಡೋದು ಕೊನೆ ತನಕ ಇದ್ದಿದ್ರೆ ಇನ್ನೂ ಒಂದು ಐವತ್ತು ಪಾಯಿಂಟ್ ಜಾಸ್ತಿ ನಾವು ಕ್ಯಾಪ್ಚರ್ ನೋಡೋಯ್ತು ಫಸ್ಟ್ ಈ ನೋಡಿ ಇಷ್ಟೊಡ್ ಬಾರಾಗಿ ಯಾವಾಗ ಈ ರೀತಿ ಆಗ್ತಾ ಹೋಯಿತು ಇಲ್ಲಿ ನಾವು ಸ್ಟ್ಯಾಂಡಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರು ಒಂದು ಫಿಫ್ಟಿ ಪರ್ಸೆಂಟ್ ಡಿ ಕೆಗೆ ಅಂತ ಇಲ್ಲಿ ಈ ಮೊಮೆಂಟ್ ಮೂಮೆಂಟ್ ಬಂದಾಗ ಈ ಮೂಮೆಂಟ್ ಆಗ್ತಾ ಬಂದಲ್ಲ ಇಲ್ಲಿ ಓಕೆ ಇಲ್ಲಿ ಒಂದು ವರ್ಟೆಕ್ಸ್ ಟೆಕ್ಸ್ ಹತ್ತಿರ ಬರ್ತಾ ಇದೆ ಈ ಪಾಯಿಂಟಿಂದ ಒಂದು ಫಾಲ್ ಕಂಟಿನ್ಯೂಷನ್ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ನಲವತ್ತೊಂಬತ್ತು ಸಾವಿರದ ಐನೂರನ ಇವತ್ತು ಟೆಸ್ಟ್ ಮಾಡಿ ಅಂತ ಬಟ್ ಆ ರೀತಿ ಯಾರಾಗಿ ಎಕ್ಸಿಟ್ ಮಾಡಿದ್ವಿ ಅದು ಎಕ್ಸಿಟ್ ಆದರೆ ವಾಪಸ್ ಮತ್ತೆ ಮೇಲೆ ಹೋಗಿ ಮಾರ್ಕೆಟ್ ಇಡೀ ದಿನ ಅಲ್ಲೇ ಉಳಿತು ಆರಾಮಾಗಿ ಇವತ್ತು ನಲವತ್ತೊಂಬತ್ತು ಸಾವಿರದ ಏಳ್ನೂರು ಯಾರಾದರೂ ಸ್ಟ್ರಾಡಲ್ ಮಾಡಿದ್ರೆ ಅಂತಂದ್ರೆ ಒಳ್ಳೆ ಪ್ರಾಫಿಟ್ ಆ ಕಡೆ ಪ್ರಾಫಿಟ್ ಈ ಕಡೆನೂ ಪ್ರಾಫಿಟ್ ಎಷ್ಟು ನೂರು ಮೂವತ್ತು ನೂರು ನಲವತ್ತು ರೂಪಾಯಿ ನಾನು ನಡೀತಾಯಿತ್ತು ಸಿ ಸೈಡ್ ಪ್ರೀಮಿಯಮ್ ನಾನು ಎಂಟ್ರಿ ಆದಾಗ ಆಲ್ಮೋಸ್ಟ್ ನಾನು ನಲವತ್ತು ರೂಪಾಯಿ ಹತ್ತರ ನಾವು ಎಕ್ಸಿಟ್ ಅಷ್ಟೇ ಎಪ್ಪತ್ತು ರೂಪಾಯಿ ಇದ್ದು ಐವತ್ತು ರೂಪಾಯಿ ತನಕ ಆಗಿತ್ತು ಬಟ್ ಕೊನೆ ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಬಟ್ ಈ ರೀತಿ ದಿನಗಳಲ್ಲಿ ಹೋಲ್ಡ್ ಮಾಡೋದು ಕಷ್ಟ ಆಗಿರುತ್ತೆ ಅಗ್ರಿ ಯಾಕೆಂದ್ರೆ ಇಷ್ಟು ದೊಡ್ಡ ಫಾಲ್ ಆದಾಗ ಮಾರ್ಕೆಟಲ್ಲಿ ಹೇಗೆ ಕಂಟಿನ್ಯೂಷನ್ ಆಗುತ್ತೆ ಅಂತ ಬಟ್ ಆಸ್ ಎಕ್ಸ್ಪೆಕ್ಟೆಡ್ ನೋಡಿ ಐವತ್ತು ಸಾವಿರದ ಎಂಟುನೂರಿಂದ ಎಂಟು ಸರಿ ಸುಮಾರು ಒಂದು ಸಾವಿರ ಪಾಯಿಂಟ್ಸ್ ಕಾಲ್ ಆಗಿದೆ ಫಾಲ್ ಆಗಿಬಿಟ್ಟು ಅಲ್ಲಿ ಮಾರ್ಕೆಟ್ ಸುಧಾರಿಸ್ಕೊಂಡಿದೆ ಸುಧಾರಿಸಿಕೊಂಡಿದೆ ಒಂದು ಇಡೀ ದಿನ ಸುಧಾರಿಸ್ಕೊಂಡಿದೆ ನಾಳೆ ರಜೆ ಕೂಡ ಇದೆ ಮಾರ್ಕೆಟ್ಗೆ ನಾಡಿದ ಏನಾದ್ರೂ ಬಂತು ಅಂದರೆ ಖಂಡಿತ ದೊಡ್ಡ ಮೂಮೆಂಟ್ ಬರುತ್ತೆ ವಾಪಸ್ ಶಾರ್ಟ್ ಕವರಿಂಗ್ ಬಂತು ಅಂದರೆ ಹೇಗೆ ನಾನು ಸಣ್ಣ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ವಾಪಸ್ ಐವತ್ತು ಸಾವಿರ ಐವತ್ತು ಸಾವಿರ ಇನ್ನೂರು ಈ ಲೆವೆಲ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋದು ಸೊ ಶಾರ್ಟ್ ಕವರಿಂಗ್ ಆದರೆ ಇನ್ನೂ ಹುಷಾರಾಗಿರಬೇಕು ಯಾಕಂದ್ರೆ ಸ್ಟಿಲ್ ಸೆಲ್ ಆನ್ ರೈಸ್ ಮಾರ್ಕೆಟೇ ಆಗಿದೆ ಸೊ ನೋಡ್ತೋಣ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಅದೇ ರೀತಿಯಾಗಿ ಫಿನ್ ನಿಫ್ಟಿ ಫಿನ್ ನಿಫ್ಟಿನ ಸೇಮ್ ಫಿನ್ ನಿಫ್ಟಿ ಎಕ್ಸ್ಪೈರಿ ಇನ್ನೂ ದೂರ ಇದೆ ಜಾಸ್ತಿ ಮಾತಾಡೋದು ಬೇಡ ಅಂತ ಅನ್ಕೊತೀನಿ ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಇಂಪಾರ್ಟೆಂಟ್ ಆಗ್ತೋಗ ಸೋಮವಾರ ಎಕ್ಸ್ಪೇರಿ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಇಲ್ಲಿಂದ ಮೇಲ್ಗಡೆ ಒಂದು ಮೂವು ಅದನ್ನ ಟೆಸ್ಟೇ ಆಗಿಲ್ಲ ಟೆಸ್ಟ್ ಆಗಬಹುದು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಬಂದು ಟೆಸ್ಟ್ ಕೂಡ ಆಯಿತು ಸೊ ಒಂದು ಕ್ಯಾರಿ ಫಾರ್ವರ್ ಟ್ರೇಡ್ ಒಳ್ಳೆ ರೀತಿಯ ಪೊಸಿಷನ್ ಮಾಡ್ಕೋಬಹುದಾಗಿತ್ತು ಈಗ ಇಲ್ಲಿ ಒಂದು ಬಸ್ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಸೊ ಈಗ ಬಸ್ ಸ್ಟ್ಯಾಂಡ್ ಆದ್ರೆ ಈಗ ಹೂ ಅನ್ನೋದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಯಾಕಂದ್ರೆ ಅಲ್ಲಿಂದ ಇವತ್ತು ಕೂಡ ಸೆಲ್ಲಿಂಗ್ ಬಂದಿರೋದು ಹಳೆ ಕೂಡ ಅಲ್ಲೇ ನೋಡಿ ಇಲ್ಲಿ ಒಂದು ಗ್ಯಾಪ್ ಬಿಟ್ಟೋಗಿದ್ದು ಅಲ್ಲೇ ಇರುತ್ತದು ಬಟ್ ಮಿಡ್ ಕ್ಯಾಪ್ ನಿಫ್ಟಿ ಚಾರ್ಟ್ ಸ್ವಲ್ಪ ಕ್ಲೀನ್ ಆಗಿದೆ ಯಾವ ಗ್ಯಾಪ್ ಇತ್ತು ಆ ಗ್ಯಾಪ್ ಫಿಲ್ ಮಾಡ್ಕೊಂಡಿದೆ ಎಲ್ಲೋ ಆಚೆ ಆಚೆ ಏನು ಇಲ್ಲ ಇಲ್ಲಿಂದ ಇದು ಈಗ ಫಾಲ್ ಬರ್ತಾ ಹೋಯ್ತು ಅಂತಂದ್ರೆ ಇದು ಕೂಡ ಸೇಮ್ ವಾಪಸ್ ನಮಗೆ ಹನ್ನೆರಡು ಸಾವಿರದ ಮುನ್ನೂರು ಹನ್ನೆರಡು ಸಾವಿರದ ಮುನ್ನೂರ ಐವತ್ತು ಹನ್ನೆರಡು ಸಾವಿರದ ಇನ್ನೂ ಇವತ್ತು ಈ ಲೆವೆಲ್ಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತಾ ಆಗ್ತೋಗಿ ಹಳೆ ಪ್ರೈಸೇಕ್ಷನ್ ಗಳೋ ಅದು ಸೊ ಹನ್ನೆರಡು ಸಾವಿರದ ಐನೂರು ಬಿಟ್ಟು ಹನ್ನೆರಡು ಸಾವಿರದ ನಾನೂರು ಆಮೇಲೆ ನೀವು ಫಿಫ್ಟಿ ಫಿಫ್ಟಿ ಪಾರ್ಸಿ ನೀವು ಟ್ರೈಲ್ ಮಾಡ್ಕೊಂತ ಹೋಗ್ಬೋದು ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ರಿಕವರಿ ಬರ್ತಾ ಇತ್ತು ಅಂತಂದರೆ ಈಗಲೂ ಕೂಡ ನೋಡಿ ಈ ಒಂದು ಹನ್ನೆರಡು ಸಾವಿರದ ಐನೂರು ಅನ್ನೋದು ಸಪೋರ್ಟ್ ಆಗಿದೆ ಹನ್ನೆರಡು ಸಾವಿರದ ಏಳ್ನೂರ ರೆಸಿಸ್ಟೆನ್ಸ್ ಆಗಿದೆ ಸೊ ಅದೇ ಝೋನಲ್ಲಿ ಉಳಿಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ಇದನ್ನ ಬಿಟ್ಟು ಮೇಲೆಗಡೆ ಹೋದರೆ ಅಥವಾ ಕೆಳಗಡೆ ಬಂದರೆ ಏನೋ ಅಂದ್ರೆ ಆಗ್ಬಹುದು ಬಟ್ ಬ್ರಾಡರ್ ಮಾರ್ಕೆಟ್ ನೆಗೆಟಿವ್ ಆಗಿರೋದ್ರಿಂದ ಮಿಡ್ ಕ್ಯಾಪ್ ನಿಫ್ಟಿ ನಗಟಿವ್ ಆಗಿ ಜಾಯ್ನ್ ಆಗುತ್ತಾ ಅನ್ನೋದನ್ನ ನೋಡ್ತಾ ನೋಡ್ತಾಣ ಯಾವ ರೀತಿ ಆಗುತ್ತೆ ಅಂತ ಬಟ್ ಓವರ್ ಆಲ್ ನೀವು ನೋಡ್ತಾ ಬರೋದಾದ್ರೆ ಅವ್ನ ಡೈಲಿ ಕ್ಯಾಂಡ್ ನಮಗೊಂದು ಬೇರೆ ಫ್ಲಾಗ್ ಅಂತ ಇಲ್ಲ ಬಟ್ ಇಲ್ಲಿ ನಾನು ನೋಡಿದ್ರೆ ಒಂದು ದೊಡ್ಡ ಫಾಲ್ ಬಂದಿತ್ತು ಆ ಫಾಲಿಗೆ ಬಂದು ಈಗ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲೂ ಕೂಡ ಪಾಸಿಟಿವ್ ಮೇಲ್ಗಡೆ ಹೋಗ್ತಾ ಇಲ್ಲ ಡೈಲಿ ರೆಡ್ ಕ್ಯಾಂಡ್ಲ್ಗಳಲ್ಲೇ ಕ್ಲೋಸಿಂಗ್ ಆಗ್ತಾಯಿದೆ ಸೊ ಇನ್ ಕೇಸ್ ಹನ್ನೆರಡು ಸಾವಿರದ ಐನೂರನ್ನ ಬಿಟ್ಟು ಹೋಯ್ತು ಅಂತಂದರೆ ಇದು ಮತ್ತೆ ಒಂದು ಐ ಲೋರ್ ಲೋ ಫಾರ್ಮೇಷನ್ಗೆ ಆಗಕ್ಕೆ ಕೆಳಗಡೆ ಹೋಗ್ಬೋದು ಅಂದರೆ ಹನ್ನೆರಡು ಸಾವಿರ ಕಡೆಗೆ ಹೋಗುವಂಥ ಸಾಧ್ಯತೆ ಇದೆ ಸೊ ಸ್ಟಿಲ್ ಆಲ್ ಇಂಡೆಕ್ಸ್ ವೀಕಾಗೆ ಕಾಣಿಸ್ತಾ ಇದೆ ಬಟ್ ಮಾರ್ಕೆಟ್ ಇಸ್ ದ ಬಾಸ್ ಏನು ಮಾಡ್ತಾ ಅನ್ನೋದನ್ನು ನೋಡ್ಕೊಂಡು ಪ್ಲಾನ್ ಮಾಡ್ತಂತೆ ಸೆನ್ಸೆಕ್ಸು ನೋಡಿ ಯಾರಾದರೂ ಟ್ರೇಡಿಂಗ್ ವ್ಯೂಲ್ ಸೆನ್ಸೆಕ್ಸ್ ನೋಡ್ತಾ ಇದ್ದಾರೆ ಅಂದರೆ ಡಿ ಅಂತ ಇರುತ್ತೆ ಯಾಕಂದರೆ ಡಿಲೇ ಇಡಿದ್ದು ಬಿ ಎಸ್ ಸಿ ಅವರು ಒಂದು ಹದಿನೈದು ನಿಮಿಷ ಡಿಲೇ ಕೊಡ್ತಾರೆ ಒಂದು ಇನ್ನೊಂದು ನೂರ ಹದಿನೇಳು ಅಲ್ಲೆಲ್ಲ ಬಂದು ಕ್ಲೋಸಿಂಗ್ ಆಗಿದೆ ಬಟ್ ಆನ್ ಇದರ ಬೇಸಿಸ್ ನೋಡೋದಾದ್ರೆ ಕ್ಲೋಸಿಂಗ್ ಬೇಸಿಸ್ ನೋಡೋದಾದರೆ ಎಂಬತ್ತು ಸಾವಿರ ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ ಕೆಳಗಡೆ ನೋಡಿ ಎಪ್ಪತ್ತೆಂಟು ಸಾವಿರದ ನಾನೂರು ಐನೂರು ಇದೆ ಸೊ ಈಗ ಸಣ್ಣದಾಗಿ ಒಂದು ಒಳಗಡೆ ಕ್ಯಾಂಡ್ಲ್ ಮಾಡಿದೆ ನೆನ್ನೆ ಮಾಡಿದ ಆ ಕ್ಯಾಂಡ್ಲ್ ಒಳಗಡೆ ಕ್ಯಾಂಡಲ್ ಮಾಡಿದೆ ಸೊ ಮೇಲ್ಡೆ ಈಗ ಎಪ್ಪತ್ತೊಂಬತ್ತು ಸಾವಿರದ ಆರುನೂರು ಕೆಳಗಡೆ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ಇಮಿಡಿಯೇಟಾಗಿ ಸಪೋರ್ಟ್ ಟು ಸೆನ್ಸೆಕ್ಸಲ್ಲಿ ಬಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮೂವ್ಮೆಂಟ್ ಆಗಿರೋದ್ರಿಂದ ಎಪ್ಪತ್ತೊಂಬತ್ತು ಸಾವಿರ ಕೆಳಗಡೆ ಒನ್ ಸೈಡೆಡ್ ಬಂತು ಅಂತಂದರೆ ನೀವು ಮೇಲ್ಗಡೆ ಎಂಬತ್ತು ಸಾವಿರ ದಿನ ಕೆಳಗಡೆದು ನೀವು ಕಾಲ್ ರೇಟಿಂಗ್ ಮಾಡ್ತಾ ಹೋಗಬಹುದು ಕೆಳಗಡೆ ಸ್ವಲ್ಪ ಪೊಸಿಷನ್ ಓಪನ್ ಗ್ಯಾಪ್ ಡೌನ್ ಗ್ಯಾಪ್ಡೌನಿಂಗಾಗಿ ಕೆಳಗೆ ಹೋಯ್ತು ಅಂತಂದರೆ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ಬೇಕಾದರೆ ಎಂಬತ್ತು ನಾನೂರು ಎಂಬತ್ತು ಸಾವಿರದ ಐನೂರು ಇದೆಯಲ್ಲ ಇದನ್ನ ನೀವು ಆರಾಮಾಗಿ ನಾವು ಕಾಲ್ ರೇಟಿಂಗ್ ಮಾಡ್ಬೋದು ಎಂಬತ್ತು ಸಾವಿರದ ನಷ್ಟ ಬಿಟ್ಕೊಡೋಕೆ ಕಾಣಲ್ಲ ಬಟ್ ಇನ್ನೂ ಸ್ವಲ್ಪ ಮೇಲ್ಗಡೆ ಇರ್ಬೋದು ತುಂಬ ಗ್ಯಾಪ್ ಆಫ್ ಓಪನಿಂಗ್ ಆಯಿತು ಅಂತಂದರೆ ಆ ರೀತಿ ಪ್ಲಾನ್ ಮಾಡ್ತಾ ಹೋಗಬಹುದು ಸೆನ್ಸೆಕ್ಸಲ್ಲಿ ಸ್ವಲ್ಪ ಮೊಮೆಂಟ್ ಸ್ವಲ್ಪ ಜೋರಾಗಿ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಬೇಕು ಸೆನ್ಸೆಕ್ಸಲ್ಲಿ ಬಟ್ ಓವರ್ ಆಲ್ ನೋಡೋದಾದ್ರೆ ಎಲ್ಲ ಇಂಡೆಕ್ಸು ಕೂಡ ನನಗೆ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ ಏನು ಅಂತ ಅಂತ ರಿಕವರಿ ಬಂದಾಗ ಕಾಣಿಸ್ತಾ ಇಲ್ಲ ಯಾಕಂದರೆ ನೋಡಿ ಇಲ್ಲಿ ಒಂದು ಪಿಚರ್ ಪರ್ಫೆಕ್ಟ್ ಲೈನ್ ಇತ್ತು ಅಲ್ಲಿ ಹೋಗಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಶಾರ್ಪಾಗಿ ಸಲ್ಲಿ ಬಂದಿದೆ ಆ ಟ್ರೆಂಡ್ ಲೈನ್ ರೆಫರೆನ್ಸ್ ಈಗ ವಾಪಸ್ ಮೇಲ್ಗಡೆ ಹೋಯಿತು ಅಂದ್ರೂ ಕೂಡ ನಮಗೆ ಎಂಬತ್ತು ಸಾವಿರ ಇಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಏನಾದ್ರು ತುಂಬಾ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೆ ನಾನು ಕಾಲ್ ರೈಟಿಂಗ್ ಮಾಡಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಅಂದ್ರೆ ಒಂದು ನೂರು ಐನೂರು ಆರುನೂರು ಪಾಯಿಂಟ್ಸ್ ಒಂದೇ ಸಲ ಗ್ಯಾಪ್ ಅಪ್ ಓಪನಿಂಗ್ ಕೂಡ ಆಗ್ಬಿಡ್ತು ಅಂತಂದ್ರೆ ಅಲ್ಲಿಂದ ಮತ್ತೆ ಒಂದು ಸೆಲ್ಲಿಗೆ ಬರ್ಬೋದು ಅಂತ ಯೋಚನೆ ಮಾಡ್ತೀನಿ ಸೊ ನೋಡ್ತೋಣ ಆ ರೀತಿ ಆಗಿತ್ತು ನೋಡಿ ಮೊನ್ನೆ ಆ ಒಂದು ಟಾಪಿಗೆ ಹೋಗಿ ಅಲ್ಲಿಂದ ಸೆಲ್ಲಿಂಗ್ ಬಂದಿದೆ ಈಗಲೂ ಕೂಡ ವೀಕ್ ಸೆಂಟಿಮೆಂಟ್ ಇದೆ ಸೊ ಇಲ್ಲಿ ಒಂದು ಶಾರ್ಟ್ ಕವರಿಂಗ್ ಬಂದು ಡಂಪ್ ಮಾಡ್ತಾರೆ ಸೆಕೆಂಡ್ ಹಾಫಲ್ಲಿ ಅಥವಾ ತುಂಬಾ ದೊಡ್ಡದಾಗಿ ಕೆಳಗಡೆ ಬರುತ್ತೆ ಅನ್ನೋದು ಈಗ ಗ್ಲೋಬಲ್ ಮಾರ್ಕೆಟು ಒಂದಿನ ರಜಾ ಎಲ್ಲದರ ಮೇಲೂ ಡಿಸೈಡ್ ಆಗಿದೆ ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ಕೊಂಡು ಪ್ಲಾನ್ ಮಾಡ್ತೋಣ ಬಟ್ ಸ್ಟಿಲ್ ಸೆನ್ಸೆಕ್ಸ್ ಆಲ್ಸೋ ನನಗೆ ವೀಕ್ ಆಗಿ ಕಾಣಿಸ್ತಾ ಇದೆ ಎಪ್ಪತ್ತೊಂಬತ್ತು ಸಾವಿರದ ಐನೂರನ್ನ ಟೆಸ್ಟ್ ಆಗ್ಬೋದು ಇವತ್ತು ಆಪ್ಷನ್ ಏನ್ ನೋಡೋದು ಅಷ್ಟು ಸೂಕ್ತ ಆಗಲ್ಲ ಅಂತ ಅನ್ಕೊಂತೀನಿ ಸೊ ಇದೆಲ್ಲದೆ ಕೆಲವು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಆದಿತ್ಯ ವಿಷನ್ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್ ಇದು ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇರುವಂತಹ ಕಂಪನಿ ಅಂತ ನನಗೆ ಕನ್ಸ್ಯೂಮರ್ ಡ್ಯೂರಬಲ್ ಎಲೆಕ್ಟ್ರಾನಿಕ್ ಗೂಡ್ಸ್ ಇದನ್ನೆಲ್ಲ ಬಿಹಾರ ಈ ಸ್ಟೇಟಲ್ಲಿ ಜಾಸ್ತಿ ಮಾಡ್ತಾರೆ ಸೊ ಮಾರ್ಟು ಟ್ರೆಂಟು ಇವರೆಲ್ಲ ಕಾಂಪಿಟೇಷನ್ ಅಂತ ಹೇಳ್ಬೋದು ನೀವು ಆದರೆ ತುಂಬ ಹೈ ವ್ಯಾಲ್ಯೂಷನ್ಲಿ ನಡೀತಾ ಇದೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಐದು ಸಾವಿರ ಲೆವೆಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ನೆಗೆಟಿವ್ ಕ್ಯಾಂಡಲ್ ಮಾಡೋ ಕಾಣಿಸ್ತಿದೆ ಕಾಣಿಸ್ತಾ ಇದೆ ನಾಲ್ಕು ಸಾವಿರದಲ್ಲಿ ಸಪೋರ್ಟ್ ತಗೊಂಡಿದೆ ಬಟ್ ಮೂರು ಸಾವಿರ ಅಥವಾ ಅದಕ್ಕಿಂತ ಕೆಳಗಡೆ ಬರ್ತಕ್ಕಂಥ ಈ ಸ್ಟಾಕ್ ಅಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಫಂಡಮೆಂಟಲಿ ಹಗೇನ್ ಅಂತ ತುಂಬ ಒಂದು ಗ್ರೇಟ್ ಸ್ಟಾಕ್ ಅಂತ ಹೇಳಲ್ಲ ಬಟ್ ನಾಟ್ ರೆಕಮೆಂಡೆಡ್ ಅಟ್ ದಿಸ್ ಲೆವೆಲ್ ಯಾಕೆಂದ್ರೆ ಎಲ್ಲಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇದ್ದಿದ್ದು ನಾಲ್ಕೂವರೆ ಸಾವಿರಕ್ಕೆ ಹೋಗಿದೆ ಸೊ ಈ ಈ ಲೆವೆಲ್ ದಯವಿಟ್ಟು ಕೊಂಡ್ಕೊಳಕ್ಕೆ ಹೋಗ್ಬಿಡಿ ಮತ್ತೆ ಪ್ರೆಸೆನ್ಸು ಕೂಡ ಜಾಸ್ತಿ ಸ್ಟೇಟಲ್ಲಿ ಇದ್ದಂಗೆ ನನಗೆ ಗೊತ್ತಿಲ್ಲ ಆದಿತ್ಯ ವಿಷನ್ ಲಿಮಿಟೆಡ್ ಅದೇ ರೀತಿ ಬಿ ಎಲ್ ಸೊ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಬಟ್ ನೀವು ನೋಡ್ತಾ ಹೋಗೋದಾದ್ರೆ ಇನ್ನೂರ ಎಂಬತ್ತು ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇನ್ನೂರ ಎಂಬತ್ತು ಲೆವೆಲ್ನ ಏನು ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದೆ ಪ್ಲಾನ್ ಮಾಡ್ತಂತೆ ಸೊ ಹೈ ಮಾರ್ಕೆಟ್ ಕ್ಯಾಪಿಟೈಸೇಷನ್ ಅಂತ ಕಂಪನಿ ಇನ್ನೂರ ಎಂಬತ್ತನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತ ನಾವು ನೆಕ್ಸ್ಟ್ ಇನ್ನೂರ ನಲವತ್ತು ಲೆವೆಲ್ಗೆ ಬರ್ತೋಗುದುಡ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡೋಣ ಸದ್ಯಕ್ಕೆ ನಾಟ್ ರೆಕಮೆಂಡೆಡ್ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ ಸೊ ವೀಕ್ ಟ್ರೆಂಡ್ ಅಲ್ಲಿ ಬರ್ತಾ ಇರೋದು ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ಬಿ ಎಂ ಎಲ್ ಸರ್ ಭಾರತ ಮೋರ್ಸ್ ಲಿಮಿಟೆಡ್ ಅಲ್ವಾ ಇವ್ರ ಯಾಕೆ ಫಾಲ್ ಆಗಿದೆ ಅಂತ ಕೇಳಿದಾರೆ ಸರ್ ಮೊನ್ನೆ ಮಾತಾಡ್ಕೊಂಡಿದ್ವಿ ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಆಗಿದೆ ನೋಡಿ ಜೂನಲ್ಲಿ ತುಂಬ ದೊಡ್ಡ ಪರ್ಸೆಂಟೇಜಲ್ಲಿ ಅಂದರೆ ತ್ರೀ ಪರ್ಸೆಂಟ್ ಏನೋ ಎಫ್ ಐ ಎಸ್ ಅವರು ಆಚೆ ಬಂದಿದ್ದಾರೆ ಅಂತ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಫಾಲ್ ಬರ್ತಾನೆ ಇದೆ ಸೊ ನಾಟ್ ಗ್ರೇಟ್ ಕಂಪನಿ ಸೊ ಮೂರ್ ಸಾವಿರದ ಇನ್ನೂರು ಲೆವೆಲ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಟೆಸ್ಟ್ ಆಗಬಹುದು ಹಾಗಾಗಿ ಪೋರ್ಟ್ಫೋಲಿಯೋನಲ್ಲಿ ಇತ್ತು ಅಂತಂದ್ರೆ ಎಕ್ಸಿಟ್ ಮಾಡೋದೇ ವಾಸಿ ಅಂತ ನಾನು ಹೇಳ್ತೀನಿ ಈ ಟೈಮಲ್ಲಿ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕಡೆಗೆ ನೀವು ಶಿಫ್ಟ್ ಮಾಡ್ಕೊಂಡು ನೋಡ್ಕೋಬಹುದು ಫಂಡಮೆಂಟಲಿ ನಾಟ್ ಎ ಗ್ರೇಟ್ ಕಂಪನಿ ಬಿ ಎಮ್ ಎಲ್ ಸೊ ಮೂರು ಸಾವಿರದ ಇನ್ನೂರು ಲೆವೆಲ್ಗಳು ಟೆಸ್ಟ್ ಆದರೆ ಇಲ್ಲ ಅದೇ ರೀತಿ ಜಿಂದಾಲ್ ಸ್ಟೀಲ್ ನೋಡಿ ಸ್ಟೀಲ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ನಡೀತಾ ಇತ್ತು ಈ ಮೈನಿಂಗ್ ಮಾಡಿರೋದು ಹಳೆ ಮೈನಿಂಗ್ ಮಾಡೋದಕ್ಕೆ ಟ್ಯಾಕ್ಸ್ ಉಳಿಸ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಇವಾಗ ಮತ್ತೆ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಂತ ಕರಿತಾರೆ ಅದನ್ನ ಅಪ್ಲೈ ಅಂತ ಸುಪ್ರೀಂ ಸ್ಟೇಟ್ ಗಳಿಗೆ ಅನುಮತಿ ಕೊಟ್ಬಿಟ್ಟಿದೆ ಮೇನ್ ಆಗಿ ಯಾವ ಸ್ಟೇಟ್ ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಯಾರ್ಯಾರು ಒಡಿಸಾ ಜಾರ್ಖಂಡ್ ತಮಿಳುನಾಡು ಇಲ್ಲೆಲ್ಲ ಮೈನಿಂಗ್ ಮಾಡಿದಾರಲ್ಲ ಮೈನಿಂಗ್ ಕಂಪನಿಗಳಾಗಿರ್ಬೋದು ಅಥವಾ ಸಿಮೆಂಟ್ ಕಂಪನಿಗಳಾಗಿರ್ಬೋದು ಅವರಿಗೆಲ್ಲ ಹೊರತಾ ಬಿಡೋ ಸಾಧ್ಯತೆ ಇರುತ್ತೆ ಯಾಕಂದರೆ ಹಳೆ ಟ್ಯಾಕ್ಸ್ ವಸೂಲಿ ಮಾಡಬಹುದು ಅಂತ ಸರಿಸುಮಾರ ಎಷ್ಟಿದೆ ಎರಡು ಲಕ್ಷ ಕೋಟಿ ಇದೆಯಂತೆ ಆ ಎರಡು ಲಕ್ಷ ಕೋಟಿನಲ್ಲಿ ಅರವತ್ತು ಸಾವಿರ ಕೋಟಿ ಪಿ ಎಸ್ ಸಿಗಳಿದೆ ಮಿಕ್ಕಿದ್ದೆಲ್ಲ ಪ್ರೈವೇಟ್ ಪ್ಲೇಯರ್ಸ್ ಇದೆ ಅದರಲ್ಲಿ ಕೋಟಿ ಏನು ಟಾಟಾ ಸ್ಟೀಲ್ ಒಂದು ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಸೊ ಏನಾದ್ರೂ ಬಂತು ಅಂತಂದ್ರೆ ಇಂಪ್ಯಾಕ್ಟ್ ಆಗುತ್ತೆ ಹೋಗುತ್ತೆ ಹಿಂಡಾಲ್ಕೋದವ್ರು ನಮ್ಗೆ ಏನು ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳಿದರೆ ಪಿ ಎಸ್ ಗಳಿಗೆ ಕೆಲವರು ಮನ್ನಾ ಕೂಡ ಮಾಡ್ಬೋದು ಸ್ಟೇಟ್ ಗಳು ಬಟ್ ಪ್ರೈವೇಟ್ ಕಂಪನಿಗಳಿಗೆ ಹೊಡಿತಾ ಬಿಡಬಹುದು ಟಾಟಾ ಸ್ಟೀಲ್ ಆಲ್ರೆಡಿ ಕರೆಕ್ಷನ್ ಆಗಿದೆ ಆಲ್ ದಟ್ ಜಿಂದಾಲ್ ಸ್ಟೀಲ್ ನಾಟ್ ಗ್ರೇಟ್ ಕಂಪನಿ ಸ್ಟೀಲ್ ಸೆಕ್ಟರ್ ಅಲ್ಲಿ ನನ್ನ ಸೊ ಒಂದು ಸಾವಿರ ಸಾವಿರದ ನೂರು ಲೆವೆಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕರೆಕ್ಷನ್ ಕೆಳಗಡೆ ಬರ್ತಾ ಇದೆ ಒಂಬೈನೂರ ಮಲ್ಟಿ ಇಯರ್ ಒಂದು ಸಪೋರ್ಟ್ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ನೀವು ನೋಡ್ತಾ ಹೋಗಬೇಕು ಅಂದ್ರೆ ನೀವು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲ ಎಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇರುತ್ತೆ ಇದು ಸಾರಿ ಬಟ್ ಯಾ ಮಲ್ಟಿ ಇಯರ್ ಹೈ ಅಲ್ಲ ಇದು ಮಲ್ಟಿ ಇಯರ್ ಹೈ ಲೆವೆಲ್ ಇನ್ನು ಕೆಳಗಡೆನೇ ಇದೆ ಸೊ ಇನ್ನು ಏಳ್ನೂರು ಈ ಲೆವೆಲ್ ಅಲ್ಲೇ ಇದೆ ಸೊ ಹಾಗಾಗಿ ಅಲ್ಲಿಂದ ಬ್ರೇಕಔಟ್ ಕೊಟ್ಟಿತ್ತು ಸೊ ಸ್ಟೀಲ್ ಸೆಕ್ಟರ್ ಫಸ್ಟ್ ಆಫ್ ಆಲ್ ಸಿಕ್ಲಿಕಲ್ ಸೆಕ್ಟರ್ ಇದ್ರೂ ಇದರಲ್ಲಿ ನಮಗೆ ಈ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಟಾಟಾ ಸ್ಟೀಲ್ ಅದೇ ಬೆಟರ್ ಪ್ಲೇಯರ್ ಅಂತ ಕಾಣಿಸುತ್ತೆ ಸೊ ಒಂಬೈನೂರ ಲೆವೆಲ್ ನಾವು ಬ್ರೀಚ್ ಆಗಿ ಕೆಳಗಡೆ ಬರ್ತಾ ಇದೆ ಮತ್ತೆ ಸ್ಟ್ರೈಟ್ ನಾವು ಏಳ್ನೂರ ಐವತ್ತು ಲೆವೆಲ್ ತನಕ ಬರಬಹುದು ಯಾವ ರೀತಿ ಆದ್ರೆ ಏನಿತ್ತಲ್ಲ ಅದನ್ನ ಟೆಸ್ಟ್ ಮಾಡಕ್ಕೆ ಬರಬಹುದು ಜಿಂದಾಲ್ ಸ್ಟಲ್ಲಿ ಸೊ ನಾಟ್ ರೆಕಮೆಂಡೆಡ್ ನೋಡಿ ಎಂಟುನೂರು ಎಂಟುನೂರು ಈ ಲೆವೆಲ್ ಇದೆಲ್ಲ ಅದೇ ತನಕ ಬರುವಂಥ ಸಾಧ್ಯತೆ ಇರುತ್ತೆ ಈ ಲೆವೆಲ್ಗಳು ಮೇನ್ ಇಂಪಾರ್ಟೆಂಟ್ ಲೆವೆಲ್ ಅಂತ ಅನ್ಸುತ್ತೆ ಒಳ್ಳೆ ಆಗಿದೆ ಸೊ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು ಈ ಲೆವೆಲ್ ಬ್ರೇಕ್ ಆಯಿತು ಅಂತಂದ್ರೆ ಯಾಕಂದ್ರೆ ಶಾರ್ಟ್ ಟ್ರೇಡ್ ಮಾಡೋರು ಯಾರು ಬೇಕಾದರೂ ಕೂಡ ನೀವು ಪ್ಲಾನ್ ಮಾಡ್ತಾ ಹೋಗಬಹುದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಸಿಗಬಹುದು ಜಿಂದಾಲ್ ಸ್ಟೀಲ್ ಅಲ್ಲಿ ಅದೇ ರೀತಿಯಾಗಿ ಆಸ್ಟ್ರಲ್ ಪೈಪ್ಸ್ ಆಸ್ಟ್ರಲ್ ಪೈಪ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ಎಂಟ್ರಿ ಲೆವೆಲ್ ಏನು ಅಂತ ಕೇಳಿದ್ರೆ ಸೊ ಸಾವಿರದ ಎಂಟುನೂರ ತೊಂಬತ್ತೈದು ಲೆವೆಲ್ನ ಕ್ಲೀನಾಗಿ ಕ್ಲೀನ್ ಆಗಿ ಮುರ್ಕೊಂಡು ಬರೋ ಕಾಣಿಸ್ತಾ ಇದೆ ಇದು ನೀವು ನೋಡ್ತಾ ಬರೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಇಲ್ಲೆಲ್ಲ ಮಾಡಿದಂತ ಹೈ ಅದನ್ನ ಕ್ಲೀನ್ ಆಗಿ ಬಿಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ ಸೊ ಪೈಪ್ ಇಂಡಸ್ಟ್ರಿ ನಲ್ಲಿ ನಮಗೆ ಇದು ಹೈ ಇದೆ ಖಂಡಿತ ಇದೆಯಲ್ಲ ಸುಪ್ರೀಂ ಇಂಡಸ್ಟ್ರೀಸ್ ಮತ್ತೆ ಫಿನೋಲೆಕ್ಸ್ ಅದು ಬೆಟರ್ ಪ್ಲೇಯರ್ ಅಂತ ಕಾಣಿಸುತ್ತೆ ತುಂಬ ಹೈ ಇದೆ ಈ ವ್ಯಾಲ್ಯೂಷನಲ್ಲಿ ನಾಟ್ ರೆಕಮೆಂಡೆಡ್ ಸಾವಿರದ ಆರುನೂರು ಈ ಲೆವೆಲ್ಗಳು ಬಂದು ಟೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅದಕ್ಕಿಂತ ಕೆಳಗಡೆ ಬಂದರೆ ನೋಡ್ತಾ ಹೋಗೋಣ ಅಂತ ಈ ಲೆವೆಲ್ ನಾಟ್ ರೆಕಮೆಂಡೆಡ್ ಇಲ್ಲಿ ಒಂದು ದೊಡ್ಡ ಆಕ್ಷನ್ ಆಗಿತ್ತು ಮೇಲೆ ಮೇಲ್ಗಡೆ ಮೂಮೆಂಟ್ ಆಗಿತ್ತು ಇಲ್ಲಿ ಎಫ್ ಐಗಳು ಯಾರೋ ಒಂದು ಎಕ್ಸಿಟ್ ಆಗಿರ್ಬೋದು ಅದ್ರ ವಾಲ್ಯೂಮ್ ಅಂತ ವಾಲ್ಯೂಮ್ ಅಂತ ಕಾಣಿಸ್ತಾ ಇಲ್ಲ ಇಲ್ಲೇನಾದ್ರೂ ದೊಡ್ಡ ವಾಲ್ಯೂಮಲ್ಲಿ ಮತ್ತೆ ಬಂತು ಅಂತಂದರೆ ಅದು ಸೆಲಿಂಗ್ ಕಂಟಿನ್ಯೂಷನ್ ಅಂತಲೇ ಅನ್ಬೋದು ಬಟ್ ಈ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಾಗ ಏನಾದರೂ ಒಂದು ವಾಲ್ಯೂಮ್ ಕ್ಯಾಂಡಲ್ ಬಂತು ಅಂದರೆ ಪ್ರಾಪರ್ ಸಪೋರ್ಟ್ ಬಿಲ್ಡಪ್ ಆಗ್ತದೆ ಅಂತ ಹೋಗೋದು ಬಟ್ ಸಾವಿರದ ಎಂಟುನೂರ ತೊಂಬತ್ತೈದು ಯಾವುದೇ ಹಿಂದೆಸೆಲ್ಲ ನಾವು ಮಾತಾಡುವಂಥದ್ದು ಆ ಲೆವೆಲ್ನ ಕ್ಲೀನ್ ಆಗಿ ಕ್ಲೋಸಿಂಗ್ ಮಾಡಿದಂಗೆ ಕಾಣಿಸ್ತಾ ಇದೆ ಸೊ ಮುಂಬರುವ ದಿನಗಳಲ್ಲಿ ಇದೊಂದು ಪಸ್ಟ್ಯಾಂಡ್ ಮಾಡಿ ಮತ್ತೆ ಕೆಳಗಡೆ ಬಂದರೆ ಸಾವಿರದ ಆರುನೂರು ಲೆವೆಲ್ಗಳು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಸೊ ಎಂಟ್ರಿ ಲೆವೆಲಿಗೆ ದಯವಿಟ್ಟು ಸಾವಿರದ ಆರುನೂರು ಅಥವಾ ಇದು ಕೆಳಗಡೆ ಬರೋ ತನಕ ವೈಟ್ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ಅಂದರೆ ಸುಪ್ರೀಂ ಇಂಡಸ್ಟ್ರೀಸ್ ಮತ್ತು ಫಿನೋಲೆಕ್ಸ್ ಇದೆ ಏನ್ಪಾಸ್ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸ್ನ ನೀವು ಮಾಡ್ತಾ ಹೋಗಬೇಕು ಟಾಟಾ ಎಲೆಕ್ಸಿ ಬಗ್ಗೆ ಹೇಳಿ ಅಂತ ನೋಡಿ ಸಾಮಾನ್ಯವಾಗಿ ಮಿಡ್ ಕ್ಯಾಪ್ ನಿಫ್ಟಿ ಇಂಡೆಕ್ಸಲ್ಲಿ ಸ್ವಲ್ಪ ಸಾರಿ ನಿಫ್ಟಿ ಐ ಟಿ ಕ್ಯಾಪ್ ಯಾವ್ಯಾವ ಬರುತ್ತೋ ಅದರಲ್ಲಿ ಹೈ ವ್ಯಾಲ್ಯೂಷನ್ ಇರುವಂತಹ ಕಂಪನಿ ಅಂತ ಹೇಳ್ಬೋದು ಫಂಡಮೆಂಟಲಿ ಒಳ್ಳೆ ಸ್ಟಾಕ್ ಖಂಡಿತ ಆದರೆ ಒಂದು ಲೋಯರ್ ಹೋಯರ್ ಲೋ ಲೋ ಮಾಡಕ್ಕೆ ಬರ್ತಾ ಇದೆ ಒಂದು ಹೈ ವ್ಯಾಲ್ಯೂಷನ್ ನಡೀತಾ ಇದೆ ಪಿ ಹೇಳೋದಾದ್ರೆ ಸೊ ಆರು ಸಾವಿರ ಲೆವೆಲ್ಗಳಿಗೆ ಟಾಟಾ ಎಲೆಕ್ಸಿ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅದನ್ನ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಒಂದು ಲೋಯರ್ ಲೋರ್ ಲೋ ಮಾಡಿದ್ರೆ ನಾವು ಐದು ಸಾವಿರ ಲೆವೆಲ್ಗಳಿಗೆ ಗಳಿಗೆ ಬರಬಹುದು ಸೊ ಈ ಆರು ಸಾವಿರದಿಂದ ಐದು ಸಾವಿರ ಲೆವೆಲ್ ಬಂದಾಗ ನಾವು ಯೋಚನೆ ಮಾಡುತ್ತೆ ಈಗ ನಾಟ್ ರೆಕಮೆಂಡೆಡ್ ತುಂಬಾ ಹೈ ವ್ಯಾಷನ್ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ ಸೊ ಇಲ್ಲಿಂದ ಏನಾದರೂ ವಾಪಸ್ ಕನೆಕ್ಷನ್ ಕಂಟಿನ್ಯೂ ಆಯಿತು ಅಂತಂದ್ರೆ ಆರು ಸಾವಿರದಿಂದ ಐದು ಸಾವಿರ ಲೆವೆಲ್ಗಳು ಗಳು ಟಾಟಾ ಎಲೆಕ್ಸಲ್ಲಿ ನೋಡಲಿಕ್ಕೆ ಸಿಗ್ಬೋದು ಸೊ ಒಂದೆರಡು ಮಾರುತಿ ಸುಸಿ ಆರ್ ಇನ್ನೊಂದೆರಡು ಕೆಲವೊಂದು ಗಳ ಬಗ್ಗೆ ಕೇಳಿದ್ರಿ ಸಮಯದ ಅಭಾವದಿಂದ ಅದನ್ನ ಇವತ್ತು ತಗೊತಾ ಇಲ್ಲ ನಾಳೆ ಇಂಡಿಪೆಂಡೆನ್ಸ್ ಡೇ ಗೆ ರಜೆ ಇರುತ್ತೆ ಎಲ್ಲರೂ ಸ್ವಾತಂತ್ರ್ಯ ದಿನಾನ ಆಚರಣೆ ಮಾಡಿ ಅಂತ ಕೇಳ್ಕೊತೀನಿ ಜೊತೆಗೆ ಯಾವುದಾದ್ರೂ ಒಂದು ವೀಡಿಯೋ ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಜೊತೆ ನಾಳೆ ಬರುವಂಥ ಪ್ರಯತ್ನ ಮಾಡ್ತೀನಿ ಇದಿಷ್ಟು ಇವತ್ತಿನ ಆಗಿತ್ತು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ